अनाथवायतु चित्ररंग ಆಸ್ಪತ್ರೆಗೆ ಸಾಗಿಸೋ ಮಧ್ಯೆಯೇ ಖ್ಯಾತ ನಟಿ ಇನ್ನಿಲ್ಲ ಹಾಗಾದ್ರೆ ಈ ನಟಿ ಯಾರು ಇಷ್ಟಕ್ಕೂ ಇವರಿಗಾಗಿತ್ತಾದ್ರೂ ಏನು ಎಲ್ಲ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲೈಕೋನ್ ಅನ್ನ ಕ್ಲಿಕ್ ಮಾಡಿ ಹೌದು ಸಿನಿಮಾ ಎಂಬ ಬಣ್ಣ ಬಣ್ಣದ ಲೋಕ ಸಾಮಾನ್ಯವಾಗಿ ಎಲ್ಲರನ್ನ ಕೂಡ ಆಕರ್ಷಿಸುತ್ತೆ ಹೌದು ಇಲ್ಲಿ ಒಮ್ಮೆ ಅವಕಾಶ ಸಿಕ್ಕಿ ನಸೀಪು ಎಂಬುದು ಚೆನ್ನಾಗಿದ್ರೆ ಕಲಾದೇವಿ ನಮ್ಮನ್ನ ಉತ್ತಂಗಕ್ಕೆ ಕರೆದುಕೊಂಡು ಹೋಗ್ತಾಳೆ ಹಾಗೂ ಅವರ ಜೀವನ ಕೂಡ ಬಹಳ ಐಷಾರಾಮಿಯಾಗಿರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಜನಪ್ರಿಯತೆ ಎಂಬುದು ಈ ಕ್ಷೇತ್ರದಲ್ಲಿ ಬಹಳ ಒಮ್ಮೆ ರಸಿಕರು ಕಲಾವಿದರಿಗೆ ಹೃದಯ ಸಿಂಹಾಸನದಲ್ಲಿ ಜಾಗ ಕೊಟ್ಟರೆ ಸಾಕು ಅಗಲಿದ ಮೇಲೂ ಕೂಡ ಅವರನ್ನ ನೆನಪಿಸಿಕೊಳ್ತಾರೆ ಆದರೆ ಇತ್ತೀಚಿನ ಎರಡು ವರ್ಷಗಳಿಂದ ಚಿತ್ರರಂಗದಲ್ಲಿ ಸೂತಕದ ವಾತಾವರಣ ನಿರ್ಮಾಣವಾಗಿದ್ದು ಸಾಲು ಸಾಲು ಹಿರಿಯ ಹಾಗೂ ಕಿರಿಯ ಕಲಾವಿದರುಗಳು ಅಸುನೀತ್ತಿದ್ದಾರೆ ಹೌದು ಕೇವಲ ಒಂದೆರಡು ಚಿತ್ರರಂಗದಲ್ಲಿ ಮಾತ್ರವಲ್ಲ ಇಡೀ ಭಾರತ ಚಿತ್ರರಂಗದಲ್ಲೇ ಹಲವಾರು ಖ್ಯಾತ ಲಾವಿದರು ಅಸುನೀಗುತ್ತಿದ್ದು ಅಭಿಮಾನಿಗಳು ದುಃಖಕ್ಕೆ ದೂಡಿದ್ದಾರೆ ಇತ್ತೀಚೆಗಷ್ಟೇ ಕನ್ನಡ ಚಿತ್ರರಂಗದ ಪವರ್ ಸ್ಟಾರ್ ಪುನೀತ್ ರವರ ಅಗಲಿಕೆಯಿಂದಾಗಿ ಇಡೀ ಭಾರತವೇ ದಿಗ್ಭ್ರಮೆಯಾಗಿದ್ದು ಇವರ ಅಗಲಿಕೆ ಮಾಸುವ ಮುನ್ನವೇ ಮತ್ತೋರ್ವ ಖ್ಯಾತ ನಟಿಯ ಅಗಲಿಕೆ ಭರ ಸಿಡಿಲಿನಂತೆ ಬಂದು ಒದಗಿದೆ ಹೌದು ಹಿಂದಿ ಭಾಷೆಯ ಖ್ಯಾತ ಹಿರಿಯ ನಟಿ ಹಾಗೂ ದಿವಂಗತ ಹಾಸ್ಯ ನಟ ಮೊಹಮ್ಮದ್ ರವರ ಪ್ರೀತಿಯ ಸಹೋದರಿ ಮೀನು ಮುಮ್ತಾಜ್ ರವರು ಸದ್ಯ ಇದೀಗ ಕೆನಡಾದಲ್ಲಿ ಕೊನೆಯುಸಿರೆಳೆದಿದ್ದು ಅವರಿಗೆ ಈಗಾಗಲೇ ಎಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಅಂತ ಕುಟುಂಬದ ಮೂಲಗಳಿಂದ ತಿಳಿದು ಬಂದಿದೆ ಹೌದು ರೇಷ್ಮಿ ಸಲ್ವಾರ್ ವಾಲಿ ಹುಡುಗಿ ಅಂತಲೇ ಖ್ಯಾತರಾಗಿದ್ದ ಮೀನು ರವರ ನಿಜವಾದ ಹೆಸರು ಮಾಲಿಗುನಿಸಾ ಎಂಬುದಾಗಿದ್ದು ಮೂಲತಃ ನೃತ್ಯಗಾರ್ತಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ದ ಅವರು ವಿವಿಧ ವೇದಿಕೆ ಹಾಗೂ ಕಾರ್ಯಕ್ರಮಗಳಲ್ಲಿ ನೃತ್ಯ ಪ್ರದರ್ಶನವನ್ನ ನೀಡಿದ್ರು ಅದೇ ಇದೀಗ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಅವರು ನಿಜಕ್ಕೂ ಅಸುನೀಕಿದ್ದಾರೆ ಒಟ್ಟಾರೆ ಕನ್ನಡ ಚಿತ್ರರಂಗಕ್ಕೆ ಅಥವಾ ಇಡೀ ಭಾರತೀಯ ಚಿತ್ರರಂಗಕ್ಕೆ ಇಂತಹ ದಿನಗಳು ಮತ್ತೆಂದು ಕರುಣಿಸದಿರಲಿ ಅಂತ ನಾವು ಕೂಡ ಆಶಿಸೋಣ ಈ ಬಗ್ಗೆ ನೀವೇನಂತೀರಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಧನ್ಯವಾದ